ಆದಮೇಲೆ ನಾನು ಒಂದು ಕಾಮಿಡಿ ಕಿಲಾಡಿಗಳು ಅಂತ ಒಂದು ಪಿಕ್ಚರ್ ಒಂದು ರಿಯಾಲಿಟಿ ಶೋನ ಪ್ರೊಡ್ಯೂಸ್ ಮಾಡಿದೆ. ಆವಾಗ ಎರಡನೇ ಸಲ ಚಿಕ್ಕಣ್ಣವ್ರು ನೋಡಿದ್ವಿ, ಅವರಲ್ಲಿ ಭಾಳಷ್ಟು ಪ್ರತಿಭೆ ಇದೆ. ಅದು ಇಷ್ಟೊಂದು ವರ್ಷ ತೊಗೊಂತು ಅವ್ರು ಆಚೆ ಬರೋದಕ್ಕೆ. ನ್ಯೂಟನ್ಸ್ ಥರ್ಡ್ ಲಾ ಥರ ಎವ್ರಿ ಆ್ಯಕ್ಷನ್ ಆ್ಯಸ್ ಅನ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್. ಅವ್ರ ಶ್ರಮಕ್ಕೆ ಉಪಾಧ್ಯಕ್ಷ ಚಿತ್ರ ಒಳ್ಳೆ ಪ್ರತಿಫಲ ಕೊಟ್ಟಿದೆ. ತುಂಬ ಶ್ರಮ ಹಾಕಿದ್ದಾರೆ, ಡ್ಯಾನ್ಸು ತುಂಬ ಫ್ಲೆಕ್ಸಿಬಲಾಗಿ ಮಾಡಿದ್ದಾರೆ, ಮತ್ತು ಈ ಚಿತ್ರದಲ್ಲಿ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಮಲೈಕಾ ಅವರು ಕೂಡ ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇನ್ನೋಸೆಂಟ್ ಕ್ಯಾರೆಕ್ಟರ್ ಅವ್ರು ಸೂಟ್ ಆಗಿದೆ. ಮತ್ತು ಆ್ಯಸ್ ಯೂಶ್ವಲ್ ರವಿಶಂಕರ್ ಸಾರು ಮತ್ತು ಸುಮಾರು ಜನ ಕಲಾವಿದರುಗಳು ಭಾಳ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಯೂಶ್ವಲಾಗಿ ಈ ಥರ ಶೋಸ್ ಹೋಗಲ್ಲ, ಬಟ್ ನನಗೆ ಚಿಕ್ಕಣ್ಣವರು ಪಾಪ ನಾನು ಯಾವುದೇ ಚಿತ್ರಕ್ಕೂ ಕೂಡ ಅವರು ಮೊದಲು ಪ್ರಚಾರ ಮಾಡಿಕೊಡ್ತಾರೆ. ಹಾಗಾಗಿ ಅದೂ ಸೇಮ್ ನ್ಯೂಟನ್ಸ್ ಥರ್ಡ್ ಲಾಗೆ ಅವ್ರು ನನಗೆ ಪ್ರೀತಿ ತೋರಿಸಿದ್ದಾರೆ, ನಾನು ಅವ್ರ ಪ್ರೀತಿ ತೋರಿಸ್ತೀನಿ. ಇದು ಮತ್ತಷ್ಟು ಬೆಳೀಲಿ ಮತ್ತು ದೊಡ್ಡ ನಾಯಕ ನಟರಾಗಿ ಚಿಕ್ಕಣ್ಣವ್ರು ಬೆಳೀಲಿ ಅಂತ ಅದೇ ಅವ್ರಿಗೆ ಕೊಡ್ತಾರೆ. ಥ್ಯಾಂಕ್ ಯು. ಆ್ಯಸ್ ಯೂಶ್ವಲ್ ನಮ್ಮ ಪ್ರೊಡ್ಯೂಸರ್ ಸರ್ ಎಲ್ಲ ಒಳ್ಳೊಳ್ಳೆ ಪಿಕ್ಚರ್ ಮಾಡ್ತಾರೆ, ಇನ್ನು ಮತ್ತಷ್ಟು ಒಳ್ಳೊಳ್ಳೆ ಚಿತ್ರಗಳನ್ನ ಮಾಡಲಿ. ಮತ್ತು ಅವ್ರ ಮೇಡಮ್ ಹೆಸರಲ್ಲಿ ಮಾಡಿದ್ದಾರೆ, ಒಳ್ಳೆಯದಾಗಿ ತುಂಬ ಚೆನ್ನಾಗಿದೆ ಪಿಕ್ಚರ್. ಎಲ್ಲರೂ ನೋಡಿ ಹರಸಿ ಆಶೀರ್ವಾದ. ಎಲ್ರಿಗೂ ನಮಸ್ಕಾರ. ನಾನು ಇಲ್ಲಿಂದ ಶುರು ಮಾಡಲಿ. ಉಪಾಧ್ಯಕ್ಷರು ಏನಂದರೆ, ಭಾಳಷ್ಟು ಜನಕ್ಕೆ ಸುಮ್ಮನೆ ನಮಗೊಂದು ತಪ್ಪು ಭಾವನೆ ಇರುತ್ತೆ. ಒಂದು ಸಕ್ಸಸ್ಫುಲ್ ಫ್ರಾಂಚೈಸಿನ ಇಟ್ಕೊಂಡು ಇನ್ನೊಂದು ಸಿನಿಮಾ ಮಾಡಿದ ತಕ್ಷಣ ಅದರ ಸಕ್ಸಸ್ಸು ಮತ್ತು ಈಸಿ ಆಗಿಬಿಡುತ್ತೆ ಅಂತ ಅನ್ನೋದು ತಪ್ಪು. ಆ್ಯಕ್ಚುಲಿ ಭಾಳ ಜವಾಬ್ದಾರಿ, ತುಂಬ ಭಾರ ಹೆಗಲ ಮೇಲೆ. ನಿಜಕ್ಕೂ ಅದೆಷ್ಟು ಭಾರ ಇತ್ತು ಅಂತ ಇಲ್ಲಿರೋ ಹೆಗಲುಗಳಿಗೆ ಚೆನ್ನಾಗಿ ಗೊತ್ತು, ನಂಗೆ ತುಂಬ ಚೆನ್ನಾಗಿ ಗೊತ್ತಿರಿ. ಈ ಕ್ಯಾರೆಕ್ಟರ್ ಇದೆಯಲ್ಲ, ನೀವು ಉಪಾಧ್ಯಕ್ಷ ಫಸ್ಟಲ್ಲಿ ಏನು ನೋಡಿದ್ದೀರಾ, ನಿಜವಾಗ್ಲೂ ಆ್ಯಕ್ಚುಲಿ ಅವರು ಇದೆ ತುಂಬ ಈಸಿ ಗೋಯಿಂಗು, ಭಾಳ ಲೈಟಾಗಿ ತೊಗೊಳ್ಳೋವಂಥದ್ದು, ಇನ್ನೋಸೆನ್ಸು ಎಲ್ಲನೂ. ಫಸ್ಟ್ ಟೈಮ್ ನಾನು ಚಿಕ್ಕಣ್ಣ ತುಂಬ ಸೀರಿಯಸ್ ಆಗಿದ್ದು ನೋಡಿದ್ದು, ಟೆನ್ಷನ್ ಆಗಿದ್ದನ್ನು ನೋಡಿದ್ದು, ಭಯ ಪಟ್ಟಿದ್ದನ್ನು ನೋಡಿದ್ದು ಭಾಳ. ಏನಕ್ಕಂದರೆ ಈ ಮೂರು ಇದೆಯಲ್ಲ, ಇದು ಈ ಸಿನಿಮಾ ಮೇಲೆ ಇವರು ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ಅನ್ನೋದರ ಸಂಕೇತ ಅದು. ಭಯ ಆಗಲಿ ಟೆನ್ಷನ್ ಆಗಲಿ ಎಷ್ಟು ಕೊಟ್ಟಿದ್ದಾರೆ ಅಂತಂತಂದರೆ ಚಿಕ್ಕಣ್ಣ ಹಿಂಗೆ ಅಂತ ಅನ್ನೋದಕ್ಕೆ ನಮಗೊಂದು ಇಷ್ಟು ಕಾಣಿಸುತ್ತೆ. ಫಸ್ಟ್ ಟೈಮ್ ಚಿಕ್ಕಣ್ಣ ಅಷ್ಟು ಅದ್ಭುತವಾಗಿ ಡ್ಯಾನ್ಸ್ ಮಾಡಿರೋದು, ಅದರ ಹಿಂದೆ ಎಷ್ಟು ಕೆಲಸ ಮಾಡಿದ್ದಾರೆ ಅಂತ ಅವ್ರಿಗೆ ಗೊತ್ತು. ಯಾಕಂದರೆ ನಾನು ಒಬ್ಬ ನಾನ್ ಡ್ಯಾನ್ಸರು, ಆದ್ರೂ ನನಗೆ ಎಷ್ಟು ಕಷ್ಟ ಅಂತ ಅನ್ನೋವಂಥದ್ದು. ಇಲ್ಲಿರೋ ಎಲ್ಲ ಹೆಗಲುಗಳಿಗೂ ಕೂಡ ಅದು ಸೇರಬೇಕು. ಅಧ್ಯಕ್ಷ ನೋಡಿ, ಒಂದು ಒಂದು ಸಿನಿಮಾಗೆ ಏನು ಪವರ್ ಇರುತ್ತೆ ಅಂತ ಅನ್ನೋದಕ್ಕೆ, ನನ್ನನ್ನು ಭದ್ರವಾಗಿ ಒಬ್ಬ ಹೀರೋ ಆಗಿ ಮಾಡಿದಂಥ ಸಿನಿಮಾ ಅಧ್ಯಕ್ಷ. ಉಪಾಧ್ಯಕ್ಷ ಒಬ್ಬ ಹೊಸ ಹೀರೋನ ಹುಟ್ಟಾಕಿದಂಥ ಸಿನಿಮಾ. ಇದೆಲ್ಲನೂ ಕೂಡ ನಾನಾಗಿರಲಿ ಚಿಕ್ಕಣ್ಣವರಾಗಿರಲಿ, ಅಧ್ಯಕ್ಷ ಅನ್ನೋ ಫ್ರಾಂಚೈಸಿ ಇದೆಯಲ್ಲ ಅದಕ್ಕೆ ನಾವಿಬ್ಬರೂ ಕೂಡ ಋಣಿಗಳು. ನಾವಿಬ್ಬರೂ ಇವತ್ತು ಖಂಡಿತವಾಗ್ಲೂ ಹೇಳ್ಬೋದು, ಇದು ನಾನು ವಿಶ್ ಮಾಡೋಕ್ಕೆ ಬಂದಿಲ್ಲ, ಕಂಗ್ರ್ಯಾಚುಲೇಟ್ ಮಾಡೋದಕ್ಕೆ ಬಂದಿದ್ದೀನಿ. ಇದೊಂದು ಯಶಸ್ವಿ ಸಿನಿಮಾ ಕೊಟ್ಟಿರೋದಕ್ಕೆ ಚಿಕ್ಕಣ್ಣವರು ಇವತ್ತಿಂದ ಒಂದು ಯಶಸ್ವಿ ನಾಯಕ ನಟ ಕಟ್ಟಿದ್ದಾರೆ. ಈ ಸಿನಿಮಾ ಇನ್ನೊಂದು ವಿಶೇಷತೆ ಏನು ಅಂತಂದರೆ, ಒಂದು ಅದ್ಭುತವಾದಂಥ ಹೀರೋಯಿನನ್ನು ಸಿನಿಮಾ ರಂಗಕ್ಕೆ ಇಂಟ್ರೊಡ್ಯೂಸ್ ಮಾಡಿರೋವಂಥದ್ದು. ಮತ್ತು ಈ ಥರದ್ದೊಂದು ನೋಡಿ, ಇಲ್ಲಿದ್ದಾರೆ ಹೀರೋ ಇನ್ನೊಬ್ಬರು, ಇನ್ನೊಬ್ಬರು ಹೀರೋ ಅವರು. ನನಗೆ ಗೊತ್ತು ಎಲ್ಲರೂ ಎಷ್ಟು ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ ಅಂತ, ಅದರ ಪ್ರತಿಫಲ ಇವತ್ತು ಸಿನಿಮಾ ಗೆದ್ದಿದೆ. ಈ ಟೀಮು ಮತ್ತೆ ಮತ್ತೆ ಮಾಡ್ತಾ ಇರಲಿ, ಉಪಾಧ್ಯಕ್ಷ ಆದಮೇಲೆ ಮತ್ತೆ ಪಾರ್ಟ್ ಟು ಪಾರ್ಟ್ ತ್ರೀ ಪಾರ್ಟ್ ಫೋರ್ ಏನಾದರೂ ಇತ್ತು ಅಂತಂದರೆ ದಯವಿಟ್ಟು ಮಾಡಿ ನಮಗೂ ಸಣ್ಣ ಪಾತ್ರ ಕೊಡಿ. ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್, ಗುಡ್ ಲಕ್ ಗುಡ್ ಲಕ್ ಗುಡ್ ಲಕ್. ಥ್ಯಾಂಕ್ ಯು ಸರ್. ಒಳ್ಳೆಯದಾಗಲಿ, ಈ ಸಿನಿಮಾವನ್ನು ಗೆಲ್ಲಿಸಿದಂಥ ಎಲ್ಲ ಕನ್ನಡಿಗರಿಗೂ, ಎಲ್ಲ ಕನ್ನಡದ ಹೃದಯಗಳಿಗೂ, ಇಡೀ ಟೀಮಿನ ಪರವಾಗಿ ಧನ್ಯವಾದಗಳು. ಚಿರಋಣಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಾನು ಬರ್ತೀನಿ ಸರ್, ಪ್ಲೀಸ್. ಮತ್ತೆ ಹೌದು, ನಮ್ಮ ಟೀಮ್ ಸಿಗ್ನಲ್. ಎಲ್ರಿಗೂ ನಮಸ್ಕಾರ. ಮೂವಿ ತುಂಬ ಚೆನ್ನಾಗಿತ್ತು. ಅಂದರೆ ಯಾರು ಉಮಾಪತಿಯವರು, ಚಿಕ್ಕಣ್ಣ ಅವರು, ಮಲೈಕಾ ಅವರು, ಅನಿಲ್ ಅವರು, ಈ ಇಡೀ ತಂಡಕ್ಕೆ ಕಂಗ್ರ್ಯಾಚುಲೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ನಿನ್ನೆ ಮಧ್ಯಾಹ್ನ ನಾವು ಪಿಕ್ಚರ್ ನೋಡೋಕ್ಕೆ ಅಂತ ಮೈಸೂರಿಗೆ ಹೋಗ್ತಾ ಇದ್ದೋ, ಅವಾಗ ಹೌಸ್ಫುಲ್ ಆಗಿತ್ತು. ಅವಾಗ ಚಿಕ್ಕಣ್ಣ ಅವ್ರ ಹತ್ರ ಮಾತಾಡಿದಾಗ ಹೌಸ್ಫುಲ್ ಆಗಿ ತುಂಬ ಖುಷಿಯಾಯಿತು. ಇನ್ನೊಂದು ದಿನ ನಮಗೂ ಟಿಕೆಟ್ ಸಿಗದೆ ಇದ್ದರೆ ಇನ್ನೂ ಒಳ್ಳೆಯದೇ, ಇನ್ನೂ ಹೌಸ್ಫುಲ್ ಆಗಿ ನಡೀಲಿ.
ಮತ್ತು ಏನೊಂದು ಫ್ಯಾಮಿಲಿ ಎಂಟರ್ಟೈನರ್ ಕೊಟ್ಟಿದ್ದಾರೆ ಎಂಟೈರ್ ತಂಡ, ಇವರಿಗೆ ಕಂಗ್ರ್ಯಾಚುಲೇಟ್ ಮಾಡೋಕೆ ಇಷ್ಟಪಡ್ತೀನಿ. ಏನು ರಿಯಲ್ ಲೈಫ್ ಕ್ಯಾರೆಕ್ಟರ್ ಏನಿದೆ ಚಿಕ್ಕಣ್ಣ ಅವರು ಅದನ್ನು ಈಸ್ ವಿಟ್ಟಿ, ಸೊ ಅದನ್ನು ಮೂವಿಯಲ್ಲಿ ಪೋರ್ಟ್ರೇ ಮಾಡಿದ್ದಾರೆ, ಅವ್ರ ರಿಯಲ್ ಲೈಫ್ ಕ್ಯಾರೆಕ್ಟರ್ನ ಪೋರ್ಟ್ರೇ ಮಾಡಿದ್ದಾರೆ. ಮತ್ತು ಲಾಟ್ ಆಫ್ ಅದರ್ ಮೂವಿ ಸ್ಪೂಫ್ಸ್ನ ಇದರಲ್ಲೂ ಹಾಕಿದ್ದಾರೆ. ಸೊ ಅದು ವಾಸ್ ವೆರಿ ಎಂಟರ್ಟೈನಿಂಗ್. ಎಂಟೈರ್ ಫ್ಯಾಮಿಲಿಗೆ ಒಂದು ಒಳ್ಳೆಯ ಚಿತ್ರಾನ ಕೊಟ್ಟಿರೋದಕ್ಕೆ ಎಂಟೈರ್ ತಂಡಕ್ಕೆ ಕಂಗ್ರ್ಯಾಚುಲೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಚಿಕ್ಕ ಪಡ್ಡೆಲಿ ಟೈಮಲ್ಲಿ ಹೇಳಿದ್ರು ಹೀರೋ ಆಗ್ತೀನಿ ಅಂತ, ನಾನು ಏನು ಮಾಡ್ತೀರಾ ಅಂತ ಕೇಳಿದ್ದೆ, ಏನೋ ಒಂದು ಮಾಡ್ತೀನಿ ಅಂತ ಹೇಳಿದರು. ಸೊ ಇವತ್ತು ನೋಡಿದಾಗ ನಿಜವಾಗ ಐ ವಾಸ್ ವೆರಿ ವೆರಿ ಅಮೇಸ್ಡ್. ಕಾಮಿಡಿ ಜಾನರ್ ಅಂತ ಹೇಳಿದರು, 100% ಸೂಪರಾಗಿ ನಕ್ಸಿದ್ದಾರೆ. ಡೈರೆಕ್ಟರ್ ಅನಿಲ್ ಕುಮಾರ್ ಸರ್ ಅಂತೂ ಚಿಂದಿಯಾಗಿ ಮಾಡಿದ್ದಾರೆ. ಫಸ್ಟು ಥ್ಯಾಂಕ್ಸು ಪ್ರೊಡ್ಯೂಸರ್ ಉಮಾಪತಿ ಅವ್ರಿಗೆ, ಯಾಕಂದರೆ ಒಬ್ಬ ಹೊಸ ಆರ್ಟಿಸ್ಟ್ನ ಹೀರೋ ಆಗಬೇಕು ಅಂತ ಹೇಳಿದಾಗ ಪ್ರೊಡ್ಯೂಸರ್ ಮಾಡೋಕೆ ಒಂದು ಗುಂಡಿ ಇರಬೇಕು. ಸೊ ಅದು ಮಾಡಿದ್ರೆ ಉಮಾಪತಿ ಅವರಿಗೆ ಕಂಗ್ರ್ಯಾಚುಲೇಷನ್ಸ್. ಹೊಸಬ್ರು ಹೀರೋನ ಸಕಾರ ಆ್ಯಕ್ಟ್ ಮಾಡಿದ್ದಾರೆ. ಚಿಯರ್ಸ್, ಒಳ್ಳೆಯದಾಗಲಿ. ತುಂಬ ಚೆನ್ನಾಗಿ ಹೋಗ್ತಾರೆ, ಯಾರು ನೋಡಿದ್ರು ದಯವಿಟ್ಟು ಬಂದು ಥಿಯೇಟರ್ ನೋಡಿ, 2 hours ಸೂಪರಾಗಿ ಆಗ್ತಾರೆ. ಉಪಾಧ್ಯಕ್ಷರು ಸಿನಿಮಾ ನಿರೀಕ್ಷೆಗಿಂತ ಮೀರಿ ಅದ್ಭುತವಾಗಿದೆ ಅಂತ ಹೇಳ್ತೀನಿ. ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ ಅಂತೂ ಅದ್ಭುತವಾಗಿದೆ. ಬರೋವಂಥ ಪ್ರತಿಯೊಂದು ಪಾತ್ರವನ್ನು ಇವ್ರು ಯಾರೋ ಹೆದರ್ಸಕ್ಕೆ ಬರ್ತಾರೆ ಅಂತ ನಾವು ಅಂದ್ಕೊಳ್ತೀವಿ, ಅವ್ರು ನಗಿಸ್ಬಿಟ್ಟು ಹೋಗ್ತಾರೆ. ಇವ್ರು ಯಾರೋ ಡ್ಯಾನ್ಸ್ ಮಾಡೋಕ್ಕೆ ಬರ್ತಾರೆ ಅಂದ್ಕೊಳ್ತೀವಿ, ಅವರು ನಗಿಸ್ಬಿಟ್ಟು ಹೋಗ್ತಾರೆ. ಹೀರೋಯಿನ್ ಕೇವಲ ಮುದ್ದಾಗಿರ್ತಾಳೆ ಅಂತ ಅಂದ್ಕೊಳ್ತೀವಿ, ಆಕೆ ಪಾತ್ರನೂ ನಗಿಸ್ಬಿಟ್ಟು ಹೋಗುತ್ತೆ. ಈ ರೀತಿ ಸಿನಿಮಾ ಪೂರ್ತಿ ಈ ಕಂಟೆಂಟ್ ಕೊನೆವರೆಗೂ ಜನ ಹೊಟ್ಟೆ ಹುಣ್ಣಾಗೋಷ್ಟು ನಗ್ತಾರೆ. ಈ ಸಿನಿಮಾಗೆ ನಾನು ತುಂಬ ಕನೆಕ್ಟ್ ಆಗಿದೆ ಬೇರೆ ರೀತಿಯಲ್ಲಿ. ಕಾರಣ, ನನ್ನ ಅಣ್ಣ ನನ್ನ ಕುಟುಂಬದಲ್ಲಿ ಒಬ್ಬ ಕಾಮಿಡಿಯನ್ ಆಗಿ, ಅಣ್ಣನ 100ನೇ ಸಿನಿಮಾದಲ್ಲಿ ಮೊದಲನೇ ಸಿನಿಮಾದಲ್ಲಿ ನಾಯಕನಾಗಿ ಅಣ್ಣ ಆ್ಯಕ್ಟ್ ಮಾಡುವಾಗ ಅಣ್ಣನಿಗಿದ್ದಂಥ ಒಂದು ಡೆಡಿಕೇಷನ್ನು, ಅವನು ಪಟ್ಟಂಥ ಪರಿಶ್ರಮ ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ಜನ ಅಣ್ಣನ ಒಬ್ಬ ಕಾಮಿಡಿಯನ್ ಆಗಿ ಹೀರೋ ಆದಮೇಲೆ ಯಾವ ಥರ ಸ್ವೀಕರಿಸಿದ್ದಾರೆ ಅನ್ನೋದು ಕೂಡ ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ಸೊ ಮತ್ತೆ ಹಿಸ್ಟ್ರಿ ರಿಪೀಟ್ ಆಗಬೇಕು ಅಂತ ನನಗೆ ಆಸೆ. ಇವತ್ತಿನ ಉಪಾಧ್ಯಕ್ಷರು ನಾಳೆ ಅಧ್ಯಕ್ಷರಾಗೋ ರೇಂಜಿಗೆ ಸಿನಿಮಾ ಮಾಡಿದ್ದಾರೆ. ಉಮಾಪತಿ ಸರು, ಎಲ್ಲ ಡೈರೆಕ್ಟ್ರಿಗೆ, ಎಲ್ರಿಗೂ ನಾನು ತುಂಬ ಹೃದಯದ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಹುಡುಗಿ ಕೂಡ ತುಂಬ ಮುದ್ದಾಗಿ ಆ್ಯಕ್ಟ್ ಮಾಡಿದ್ದಾಳೆ, ಹೀರೋಯಿನ್ನು. ಜಾಸ್ತಿ ಹೀರೋಗಳು, ಕಲಾವಿದರು, ಹೀರೋಯಿನ್ಗಳು ಕನ್ನಡದಲ್ಲಿ ಹೆಚ್ಚೆಚ್ಚಾಗಲಿ, ಹೆಚ್ಚೆಚ್ಚು ಸಿನಿಮಾಗಳು ತಯಾರಾಗಲಿ, ಜನರನ್ನ ಎಂಟರ್ಟೈನ್ ಮಾಡೋದರಲ್ಲಿ ಇದು 100% 100%ಗೆ 100% ಮಾರ್ಕ್ಸ್ ಕೊಡ್ಬೋದು ಈ ಸಿನಿಮಾ, ಅಷ್ಟು ಅದ್ಭುತವಾಗಿದೆ. ಚಿಕ್ಕಣ್ಣವ್ರು ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಓ ಮೈ ಗಾಡ್, ಸರ್ಪ್ರೈಸಿಂಗ್ ಎಲಿಮೆಂಟ್ ಅಂತ ಉಪಾಧ್ಯಕ್ಷರ ಸಿನಿಮಾದಲ್ಲಿ ಏನಾದ್ರು ಇದ್ದರೆ ಅದು ಫೈಟ್. ಚಿಕ್ಕಣ್ಣವ್ರು ನಗಿಸ್ತಾರೆ ಅಂತ ಎಲ್ಲರಿಗೂ ಗೊತ್ತಿತ್ತು, ಆದರೆ ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ನಾಯಕಿ ಆವಾಗವಾಗ ಸುಮ್ಮನೆ ತಮಾಷೆಗೆ ಹೇಳಿರ್ಬೋದು, ಶಾರುಖ್ ಖಾನ್ ಅಂತನೋ, ಗಣೇಶ್ ಅಂತನೋ, ಯಶ್ ಅಂತನೋ, ಸಮಟೈಮ್ಸ್ ಒಳ್ಳೆ ಡ್ಯಾನ್ಸರಾಗಿ ಕಾಣ್ತಾರೆ, ಅದೊಂದು ಹೆಸರನ್ನ ನೀವು ಹೇಳೋದು ಮರ್ತುಬಿಟ್ರಿ. ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಎಂಟೈರ್ ಟೀಮ್ಗೆ ಕಂಗ್ರ್ಯಾಚುಲೇಷನ್ಸ್, ಒಳ್ಳೆದಾಗಲಿ, ಒಳ್ಳೆ ಯಶಸ್ಸನ್ನು ಈ ಸಿನಿಮಾ ಸಿಗಲಿ. ಕರಿಸುಬು ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಎಮೋಷನ್ ಸೀನಲ್ಲಿ ಅವರು ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಅಂತ ನಾನು ನಿರೀಕ್ಷೆ ಕೂಡ ಮಾಡಿರಲಿಲ್ಲ. ಅವ್ರನ್ನೂ ಚೆನ್ನಾಗಿ ನಿರ್ದೇಶಕರು ಬಳಸ್ಕೊಂಡಿದ್ದಾರೆ. ಎಂಟೈರ್ ಟೀಮ್ಗೆ ಒಳ್ಳೆದಾಗಲಿ, ಗುಡ್ ಲಕ್. ನಮಸ್ತೆ, ಒನ್ಸ್ ಅಗೇನ್ ಕಂಗ್ರಾಟ್ಸ್. ಹಾಯ್ ಎಲ್ರಿಗೂ, ಹಾಯ್ ಎಲ್ರಿಗೂ ನಮಸ್ಕಾರ. ನಿಜವಾಗ್ಲೂ ನನಗೆ ಈ ಚೀಕ್ ಬೋನ್ಸ್ ಎಲ್ಲ ಇನ್ನೂ ನೋವು ಬರ್ತಾ ಇದೆ, ಅಷ್ಟು ಎಷ್ಟೋ ವರ್ಷಗಳಾದ್ಮೇಲೆ ನೆಕ್ಕಿದ್ದೀವಿ. ಅಂದರೆ ಎಲ್ಲ ಬರೀ ಸೀರಿಯಸ್ ಪ್ಯಾಟರ್ನ್ ನಮ್ಮ ಸಿನಿಮಾ ಅಂತ ಬರ್ತಿರ್ಬೇಕಾದ್ರೆ ಇದೊಂದು ಟೋಟಲ್ ಎಂಟರ್ಟೈನ್ಮೆಂಟ್, ಥರೋ ಎಂಜಾಯ್ಮೆಂಟ್. ಫ್ರಮ್ ಟೈಟಲ್ ಕಾರ್ಡಿಂದ ಹಿಡಿದು ಎಂಡ್ ಕಾರ್ಡ್ವರೆಗೂ ಯು ವಿಲ್ ಬಿ ಆಲ್ವೇಸ್ ಬಿ ಸ್ಮೈಲಿಂಗ್. ಎಸ್ಪೆಷಲಿ ಅನಿಲ್ ರೈಟಿಂಗಿಗೆ ಆಲ್ರೆಡಿ ಹೀ ಹ್ಯಾಸ್ ಪ್ರೂವ್ಡ್ ಇಸ್ ರೈಟಿಂಗ್. ಅದರ ಜೊತೆ ಇದರಲ್ಲಿ ಒನ್ ಲೈನರ್ಸು ಮತ್ತು ಅಧ್ಯಕ್ಷನಿಗೆ ಉಪಾಧ್ಯಕ್ಷನಿಗೆ ತಂದಿರೋ ಲಿಂಕ್ ಮಾತ್ರ ಎಕ್ಸ್ಟ್ರಾಡಿನರಿ ಆಗಿದೆ. ಅಂದರೆ ಒಂದೊಂದು ಕ್ಯಾರೆಕ್ಟ್ರಿಗೂ ಅದರದೇ ಆದಂಥ ಒಂದು ಪ್ರತಿಯೊಂದು ಮೋಡಲ್ಲೂ ಒಂದೊಂದು ಕ್ಯಾರೆಕ್ಟ್ರು ಬಂದು ನಗಿಸ್ತಾ ಹೋಗುತ್ತೆ. ಎಸ್ಪೆಷಲಿ ನಮ್ಮ ಚಿಕ್ಕು ಅವರು ಪ್ರಮೋಷನ್ ತೊಗೊಂಡಿರೋದು ನಾಯಕ ನಟರಾಗಿ, ಅದು ತುಂಬ ಖುಷಿ. ಯಾಕೆಂದರೆ ಚಿಕ್ಕಣ್ಣ ಅವರು ನಾನು ಗೋವಿಂದ ಎನ್ನುವ ಸಿನಿಮಾಯಿಂದ ನೋಡಿದ್ದೀನಿ, ಎಷ್ಟು ಕಷ್ಟಪಟ್ಟಿದ್ದಾರೆ ಈ ಲೆವೆಲಿಗೆ ಬರೋದಕ್ಕೆ. ಮತ್ತು ಎಲ್ಲ
ಇಂಡಸ್ಟ್ರಿಯ ಪ್ರತಿಯೊಬ್ಬರ ಜೊತೆನೂ ಅದೇ ಬಾಂಧವ್ಯ ಚಿಕ್ಕು ಮೇಂಟೈನ್ ಮಾಡ್ತಾರೆ. ಈ ಕಡೆ ಉಮಾಪತಿ ಸರ್ ಆ ಕಡೆ ಆ್ಯಕ್ಷನ್ ಸಿನಿಮಾಗಳಿಗೂ ಸೇರಿ ಈ ಥರ ಒಂದು ಕಾಮಿಡಿ ಸಿನಿಮಾಗಳಿಗೂ ಸೇರಿ ಇದ್ದಂಗೆ ತುಂಬ ಚೆನ್ನಾಗಿ ಅವರು ಪ್ರಮೋಟ್ ಮಾಡಿದ್ದಾರೆ. ಆ್ಯಂಡ್ ಹೀರೋಯಿನ್ ಯು ಪಿ ಅವರಿಗೆ ಗುಡ್ ಲಕ್. ಅನಿಲ್ ಧರ್ಮಣ್ಣ ಕರಿಸ್ಬೋ ಸರ್ ಎಲ್ಲರೂ ಚಿಂದಿ ಉಡಾಯಿಸಿದ್ದಾರೆ. ನನ್ನ ಪ್ರಕಾರ ಐ ಥಿಂಕ್ ದಿಸ್ ಇಸ್ ಗೋಯಿಂಗ್ ಟು ಬಿ 24/7 ಲಾಫಿಂಗ್ ರಿವರ್ಟ್ ಆಗುತ್ತೆ. ಆಲ್ರೆಡಿ ವಿಜಯೋತ್ಸವ ಅಂತ ಏನು ಹೇಳ್ತಿದ್ದಾರೆ, ಇದು ಶತಮಾನೋತ್ಸವ ಆಚರಿಸಲಿ ಅಂತ ಐ ವಿಶ್ ದಮ್ ಗುಡ್ ಲಕ್. ಸರ್ ನಮಸ್ಕಾರ. ಒಂದು ಸಿನಿಮಾದ್ದು ಆಂಟಿಸಿಪೇಷನ್ ಇರ್ತೈತಲ್ಲ, ಅಂದರೆ ಈಗ ಅಧ್ಯಕ್ಷ ಅನ್ನುವಂಥ ಪಿಕ್ಚರ್ ಆಗಲಿ ಅದರದ್ದು ಒಂದು ಕಥಾವಸ್ತುಗೆ ಲಿಂಕ್ ಮಾಡಿಕೊಂಡು ಉಪಾಧ್ಯಕ್ಷ ಅನ್ನುವಂಥ ಪಿಕ್ಚರ್ ಮಾಡಬೇಕಾದ್ರೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರುತ್ತೆ, ಆಂಟಿಸಿಪೇಷನ್ ಬಿಲ್ಡ್ ಆಗಿರುತ್ತೆ. ಅದೆಲ್ಲನೂ ಕೂಡ ಸ್ಯಾಟಿಸ್ಫೈ ಮಾಡ್ತೀವಿ ಪಿಕ್ಚರು. ಚಿಕ್ಕಣ್ಣವರು ಇವತ್ತು ಹೀರೋ ಆಗಿಲ್ಲ, ಯಾವತ್ತೂ ಹೀರೋ ಆಗಿರೋರು, ಎಲ್ಲರೂ ಮನಸ್ಸಿನಾಗ ಇದ್ದಾರೆ. ಸೀರಿಯಲ್ಸ್ ಮಾಡೋ ಟೈಮಿಂದನೂ ನಾನು ಅವರೊಟ್ಟಿಗೆ ಒಂದು ಸೀರಿಯಲ್ ನಾನು ಕೆಲಸ ಮಾಡಿದ್ದೆ. ನಾನು ಅವಾಗಿಂದನೂ ನಾವು ಅವರು ಸ್ಕ್ರೀನ್ ಮೇಲೆ ಬರೋದನ್ನ ಕಾಯ್ತಿರ್ತಿದ್ವಿ, ಅವ್ರನ್ನ ಭಾಳ ಖುಷಿಪಟ್ಟು ನೋಡಿದ್ದೀವಿ. ಈ ಸಿನಿಮಾದಲ್ಲೂ ಭಾಳ ಖುಷಿಪಡಿಸ್ತಾರೆ. ನಾನಿಲ್ಲ ಅವರಿಗೆ ಕಂಗ್ರಾಟ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅವರ ಸ್ಕ್ರಿಪ್ಟಲ್ಲಿ ಹ್ಯೂಮರ್ ಚಲೋ ಇರ್ತೈತಿ. ಈ ಸಿನಿಮಾ ಡೈಲಾಗ್ಸು ಅವರೇ ಬರೆದಿದ್ದಾರೆ. ಸಿನಿಮಾ ಎಂಟೈರ್ ಸಿನಿಮಾ ಎಂಟರ್ಟೈನ್ ಮಾಡ್ಕೋತ ಹೋಗ್ತಿದ್ದೆ. ಬರುವಂಥ ಪ್ರತಿಯೊಂದು ಪಾತ್ರನು ಕೃಷ್ಣವ್ರ ಪಾತ್ರ ಆಗಿರಲಿ, ಧರ್ಮಣ್ಣವ್ರ ಪಾತ್ರ ಆಗಿರಲಿ, ಅಲ್ಲಿ ಬರುವಂಥ ಪ್ರತಿಯೊಂದು ಪಾತ್ರನೂ ಕೂಡ ಎಂಟರ್ಟೈನ್ ಮಾಡಿದೆ. ಸಿನಿಮಾ ಶುರುವಿಂದ ಕೊನೆ ತನಕನೂ ನಿಮಗೆ ಎಮೋಷನ್ ಜೊತೆ ಜೊತೆಗೇ ಭಾಳ ಖುಷಿ ಪಡಿಸ್ಕೊತ ಹೋಗುತ್ತೆ. ಆ್ಯಂಡ್ ಚಿಕ್ಕಣ್ಣವ್ರಿಗೆ ಒಂಚಿಗೆ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ನಿರ್ಮಾಪಕರಿಗೆ ಡಬಲ್ ಕಂಗ್ರ್ಯಾಚುಲೇಷನ್ಸ್. ಒಂದೊಂದು ಸಿನಿಮಾ ಒಂದೊಂದು ಸಿನಿಮಾ ಅದ್ಭುತವಾದ ಸಿನಿಮಾಗಳನ್ನ ಕೊಡ್ತಾ ಬಂದಿದ್ದಾರೆ. ಆ್ಯಂಡ್ ಸ್ಪೆಷಲ್ ಮೆನ್ಷನ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹಂಗೆ ಅನಿಸೋದಿಲ್ಲ, ಭಾಳ ಆರಾಮಿದ್ದಾರೆ ಸ್ಕ್ರೀನ್ನಾಗ, ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಚಿಕ್ಕಣ್ಣ ಅವರ ಜರ್ನಿ ಇದು ಮತ್ತೊಂದು ಜರ್ನಿ ಶುರುವಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ವಿ ಆಲ್ವೇಸ್ ಸೆಲೆಬ್ರೇಟೆಡ್ ಹಿಮ್, ಈ ಇಸ್ ಸ್ಟಾರ್ ಆ್ಯಕ್ಟರ್. ಆ್ಯಂಡ್ ನೋಡಿ, ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಎಲ್ಲರೂ ಕೂತು ಖುಷಿಯಿಂದ ಬಂದು ಒಂದು 3 ವಾರ ನಿಮ್ಮನ್ನು ನೀವು ಮರೆತುಕೊಂಡು ಖುಷಿಯಾಗಿ ಹೋಗ್ಬೋದು. ಕಂಗ್ರಾಟ್ಸ್ ಅಗೈನ್ ಆಲ್ ದಿ ಬೆಸ್ಟ್. ಎಲ್ಲರಿಗೂ ನಮಸ್ಕಾರ. ಉಪಾಧ್ಯಕ್ಷ ನೋಡಿ ಬಹಳ ಖುಷಿ ಆಯಿತು. ಔಟ್ ಆ್ಯಂಡ್ ಔಟ್ ಎಂಟರ್ಟೈನ್ಮೆಂಟ್, ಫುಲ್ ಫ್ಯಾಮಿಲಿ ಮಕ್ಕಳು ಎಲ್ಲರೂ ಕುತ್ಕೊಂಡು ನೋಡಿ ಎಂಜಾಯ್ ಮಾಡುವಂಥ ಸಿನಿಮಾ. ನಾನು ಇದು 2ನೇ ಸಲ ಇವತ್ತು ಸ್ಪೆಷಲ್ಸು ನಮ್ಮ ಚಿಕ್ಕಣ್ಣವ್ರನ್ನ ನನ್ನ ಕರೆದು ಬಂದೆ. ಸಿಕ್ಕಾಪಟ್ಟೆ ಇನ್ನೊಂದ್ಸಲ ನೋಡಬೇಕು ಅನಿಸ್ತಾಯಿತ್ತು, ಟೈಮ್ ಹೇಗೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಉಮಾಪತಿ ಸಿನಿಮಾ, ಉಮಾಪತಿ ಫಿಲಮ್ಸ್ ಅಂದರೆ ನಮ್ಮ ಸಿನಿಮಾ, ನಮ್ಮ ಫ್ಯಾಮಿಲಿ ಥರ. ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್. ಮತ್ತು ಚಿಕ್ಕಣ್ಣವ್ರ ಬಗ್ಗೆ ಹೇಳಬೇಕು ಅಂದರೆ, ಈ ಸಿನಿಮಾಲಿ ಪ್ರತಿಯೊಬ್ಬರಿಗೂ ಅವ್ರನ್ನ ನೋಡಿದ್ರೆ ಲವ್ ಆಗ್ಬಿಡುತ್ತೆ. ಆಲ್ರೆಡಿ ಅವ್ರನ್ನ ನೋಡಿದ್ರೆ ಎಲ್ಲರಿಗೂ ಇಷ್ಟ. ಈ ಸಿನಿಮಾಲಿ ಎಲ್ಲರಿಗೂ ಅವ್ರನ್ನ ಕಂಡ್ರೆ ಲವ್ ಆಗುತ್ತೆ. ಅವ್ರ ಡೆಡಿಕೇಶನ್ನು, ಅವ್ರ ಹಾರ್ಡ್ ವರ್ಕು. ಮೇ ಬಿ ಈ ಸಿನಿಮಾಲಿ ಅವ್ರು ಕಷ್ಟ ಬಿದ್ದಷ್ಟು ಯಾವ ಸಿನಿಮಾಲೂ ಕಷ್ಟ ಬಿದ್ದಿಲ್ಲ ಅಂತ ನನಗನ್ಸುತ್ತೆ. ವಾಟ್ ಎ ಡ್ಯಾನ್ಸ್, ಡ್ಯಾನ್ಸ್ ಆಗಿರ್ಬೋದು, ಆ್ಯಕ್ಟಿಂಗ್ ಆಗಿರ್ಬೋದು, ಸಖತ್ ನ್ಯಾಚುರಲ್ ಆಗಿ ಅಷ್ಟು ನಟಿಸಿದ್ದಾರೆ. ಮತ್ತು ಹೀರೋಯಿನ್ನು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಸಾರಿ ಮಲೈಕ್. ಎಲ್ರಿಗೂ ನಮಸ್ಕಾರ. ತುಂಬ ದಿನ ಆಗಿದೆ ಇಷ್ಟೊಂದು ನೆಗಾಡಿ. ಇಷ್ಟು ವರ್ಷ ಚಿಕ್ಕಣ್ಣ ನಮಗೆ ಆಸೆನಾಗಿ ನೆಗಾಡಿಸ್ಕೊಂಬಂದಿದ್ದಾರೆ, ಬಟ್ ಹೀರೋ ಆದಮೇಲೆ ಇನ್ನು ಹೆಚ್ಚು ನೆಗಾಡಿಸಿದ್ದಾರೆ. ತುಂಬ ಚೆನ್ನಾಗಿದೆ ಅನಿಸಲು, ಡೈಲಾಗ್ ಆಗಿರಲಿ, ಆಮೇಲೆ ಇವ್ರ ಆ್ಯಕ್ಟಿಂಗ್ ಅಂತ ಸೂಪರಾಗಿ ಮಾಡಿದ್ದೆ. ಯಾವಾಗಲೂ ಸಖತ್ತಾಗಿ ಮಾಡಿದೆ, ಬಟ್ ಹೀರೋ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ನೋಡುವಂಥ ಸಿನಿಮಾ. ದಯವಿಟ್ಟು ಎಲ್ಲರೂ ಒಂದು ಚಿತ್ರ ಮುಂದೆ ಸಿನಿಮಾ ನೋಡಿ. ಥ್ಯಾಂಕ್ ಯು. ಆಮೇಲೆ ಡೈರೆಕ್ಷನ್, ಸಾರಿ ಅನಿಲ್ ಅವ್ರ ಸರ್ ಬಗ್ಗೆ ಹೇಳ್ಬೇಕಾಯ್ತು. ಅನಿಲ್ ಸರ್ ನಮಗೆ ಇಂಡಸ್ಟ್ರಿಯಲ್ಲಿ ಫಸ್ಟು ಪರಿಚಯ ಅಂದರೆ ಫಸ್ಟು ಅನಿಲ್ ಅವರು. ಅವರು ಡೈಲಾಗ್ಸ್ ಆಗಲಿ, ಡೈರೆಕ್ಷನ್, ಸ್ಕ್ರೀನ್ ಪ್ಲೇ, ಎವ್ರಿಥಿಂಗ್ ಇಸ್ ಎಕ್ಸ್ಟ್ರಾಡ್ನರಿ. ಆ ರೈಟಿಂಗ್ ಅಂತೂ ಎಕ್ಸ್ಟ್ರಾಡ್ನರಿ. ಪ್ರತಿ ಹಂತದಲ್ಲೂ ನಿಮ್ಗೆ ನಗಿಸ್ತಾನೆ ಇರುತ್ತೆ, ನಾನ್ ಸ್ಟಾಪ್ ನಗು ಇರುತ್ತೆ.
ನೀವೆಲ್ಲ ಬಂದು ದಯವಿಟ್ಟು ಈ ಸಿನಿಮಾನ ನೋಡಿ, ಥಿಯೇಟ್ರಲ್ಲೇ ನೋಡಿ, ಆದಷ್ಟು ಬೇಗ ಎಲ್ಲರೂ ಬಂದು ನೋಡಿ ಚಿಕ್ಕಣ್ಣ ಅವ್ರನ್ನ ಹರಿಸ್ಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನಮ್ಮ ಜವಾಬ್ದಾರಿ ಚಿಕ್ಕಣ್ಣ ಹರಿಸ್ಬಿಟ್ಟು ಗೆಲ್ಸಿ ಸಿನಿಮಾ ಗೆಲ್ಸೋದು. ಉಪಾಧ್ಯಕ್ಷ, ರಿಯಲಿ ಒಂದು ನಗೆ ಹಬ್ಬ ಅಂತಲೇ ಹೇಳ್ಬೋದು. ಅಧ್ಯಕ್ಷ ಎಷ್ಟು ನಗಿಸಿದ್ನು ನಮ್ಮನ್ನೆಲ್ಲ ಅಷ್ಟೇ ಅಥವಾ ಅದಕ್ಕಿಂತ ಹೆಚ್ಚಾಗಿ ಉಪಾಧ್ಯಕ್ಷರು ನಗಿಸಿದ್ದಾರೆ. ಚಿಕ್ಕಣ್ಣ ಅವ್ರನ್ನ ಹೀರೋ ಆಗಿ ನೋಡಲಿಕ್ಕೆ ತುಂಬ ಖುಷಿ ಆಗುತ್ತೆ. ಹೀರೋಯಿನ್ ಕೂಡ ಸಿನಿಮಾದಲ್ಲಿ ಹೀರೋ ಹೀರೋ ಅಂತ ಕರೀತಾರೆ ಅವ್ರನ್ನ. ನಮಗೂ ಹಾಗೆ ಅನಿಸುತ್ತೆ. ಕೆಲವು ಸೀಕ್ವೆನ್ಸ್ ಅದು ತುಂಬ ಸೆನ್ಸಿಬಲ್ ಕಾಮಿಡಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.